ಕೋಲಾರದ ದೃಶ್ಯವನ್ನು ನೋಡ್ತಿದ್ದೀರಿ. ಬಲಭಾಗದಲ್ಲಿ ರಾಹುಲ್ ಗಾಂಧಿ ಇದೀಗ ಪ್ರಚಾರದ ಭಾಷಣ ಮಾಡೋಕ್ಕೆ ಕೋಲಾರಕ್ಕೆ ಬಂದಿದ್ದಾರೆ. ವೇದಿಕೆಯಲ್ಲಿ ರಾಹುಲ್ ಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ಈಗ ಶಾಸಕಾಂಗ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ನಮ್ಮೆಲ್ಲರಿಗೂ ಕೂಡ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ಸಿನ ಲೋಕಸಭೆಯಲ್ಲಿ ನಮ್ಮ ನಾಯಕರು ಸೋಲಿಲ್ಲದ ಸರ್ದಾರ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುಂದಾಳುತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಖರ್ಗೆ ಸಾಹೇಬರೇ, ಈ ಸಮಾರಂಭಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆದಂತ ಚಂದ್ರಾರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯಸಭಾ ಸದಸ್ಯರು ಆದಂತ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಸಕ ಮಿತ್ರರಾಗಿರ್ತಕ್ಕಂಥ ಇದೇ ಜಿಲ್ಲೆಯಿಂದ ಬಂದಿರತಕ್ಕಂಥ ಮಾಜಿ ಶಾಸಕರು ಹಾಗೂ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಆದಂತ ವೆಂಕಟಶಿವ ರೆಡ್ಡಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಂಜೇಗೌಡರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಲೂರು ಕ್ಷೇತ್ರದ ಶಾಸಕರು, ಶಿಡ್ಲಘಟ್ಟ ಕ್ಷೇತ್ರದ ನಮ್ಮ ಹಿರಿಯ ನಾಯಕರು, ಶಾಸಕರಾಗಿರ್ತಕ್ಕಂಥ ಶ್ರೀ ವಿ ಮುನಿಯಪ್ಪ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೆಡಿಎಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಜೀರ್ ಅಹಮದ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣ ಸ್ವಾಮಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾರಾಯಣ ಸ್ವಾಮಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಚಿಂತಾಮಣಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಹನುಮಂತ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಮತ್ತೊಬ್ಬ ಶಾಸಕಿಯಾದಂತಹ ರೂಪಾ ಶಶಿಧರ್ ಅವರಿಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ದಯವಿಟ್ಟಿಗಳು ಬಂದ್ಬಿಡಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾಜಿ ಶಾಸಕರೇ, ಎರಡೂ ಪಕ್ಷದ ಮುಖಂಡರುಗಳೇ, ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಚೌಡಾರೆಡ್ಡಿರವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ತಮ್ಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಇವತ್ತು ಈ ಒಂದು ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ದೇಶದಲ್ಲಿ ಏನು ಲೋಕಸಭಾ ಚುನಾವಣೆ ಆಗ್ತಾ ಇದೆ, ಇದು ಇವತ್ತು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ, ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿಯವರು ಒಂದು ಭಾಷಣದಲ್ಲೂ ಕೂಡ ಅವರು 5 ವರ್ಷದ ಸಾಧನೆ ಏನು ಅಂತ ಇದುವರೆಗೂ ಕೂಡ ಹೇಳಿಲ್ಲ. ಯಾಕೆ ನರೇಂದ್ರ ಮೋದಿ ಅವರು ತಾವು ತಮ್ಮ ಭಾಷಣದಲ್ಲಿ ನೀವು ಏನು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಯಾಕೆ ನೀವು ಭಾಷಣ ಮಾಡ್ತಾ ಇಲ್ಲ? ಯಾಕೆ ನೀವು ಯುವಕರಿಗೆ ಕೆಲಸ ಕೊಟ್ಟಿದ್ದೀನಿ, ಉದ್ಯೋಗ ಕೊಟ್ಟಿದ್ದೀನಿ ಅಂತ ಭಾಷಣ ಮಾಡ್ತಾ ಇಲ್ಲ? ಯಾಕೆ ನೀವು ರೈತರಿಗೆ ನಾನು ಸಹಾಯ ಮಾಡಿದ್ದೀನಿ, ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದೀನಿ ಅಂತ ಭಾಷಣ ಮಾಡ್ತಾ ಇಲ್ಲ? ಯಾಕೆ ನೀವು ಕಪ್ಪು ಹಣ ವಾಪಸ್ ತಗೊಂಡ್ಬಂದಿದ್ದೀನಿ, ಜನರಿಗೆ ಹಂಚಿದ್ದೀನಿ ಅಂತ ನೀವು ಭಾಷಣ ಮಾಡ್ತಾ ಇಲ್ಲ? ನಿಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿಯ ವಿಚಾರವೇ ಇಲ್ಲ, ನಿಮ್ಮ ಭಾಷಣದಲ್ಲಿ ರಾಜ್ಯದ ರಾಷ್ಟ್ರದ ವಿಚಾರಗಳೇ ಇಲ್ಲ. ಆದ್ರಿಂದ ಡೆಪ್ಯೂಟಿ ಸ್ಪೀಕರ್ ಕೂಡ ಸ್ವಾಗತ ಮಾಡಿದ್ದೆ ಕೃಷ್ಣಾರೆಡ್ಡಿ ಅವರಿಗೆ, ಬಹುಶಃ ಅವ್ರು ಗೊತ್ತಾಗ್ಲಿಲ್ಲ ಮೊನ್ನೆ ಕೃಷ್ಣಾರೆಡ್ಡಿ ಅವರೇ. ಆದ್ರಿಂದ ಇವತ್ತು ಬಿಡಿಯಪ್ಪ ಬಿಡಿ ನಾನು ಮಾಡೋಣ. ಅದರಿಂದ ಇವತ್ತು ಇವತ್ತು ಬರೀ ಅವರು ಪ್ರಚೋದನೆಕಾರಿ ಮಾತುಗಳಾಡ್ಕೊಂಡು ರಾಜ್ಯದ ಜನರಿಗೆ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಯಾವುದೇ ಒಂದು ಜನರಿಗೆ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ ಕೂಡ ಇವತ್ತು ಈ ಪ್ರಧಾನಮಂತ್ರಿ ಮಾತಾಡ್ತಾ ಇಲ್ಲ. ಯಾಕೆ ಅಂತ ನಮ್ಮ ಪ್ರಶ್ನೆ ಇವತ್ತು ಇವತ್ತು ನಾವು ಕೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನೀವು ಎಲ್ಲ ರೀತಿಯ ಮಾತುಗಳನ್ನು ಕೊಟ್ಟಿದ್ರಿ, ಅದು ನೀವು ಸಾಧನೆಯನ್ನು ಏನು ಮಾಡಿದ್ದೀರಾ? ನಿಮಗೆ ಏನು ಹೇಳಕ್ಕೆ ಆಗ್ತಾನೆ? ಇವತ್ತು ಬರೀ ಸುಳ್ಳನ್ನು ಹೇಳ್ತಾ ಇದ್ದೀರಾ, ಎಲ್ಲ ಕಡೆ ಸುಳ್ಳಿನ ಪ್ರಚಾರ ಮಾಡ್ತಾ ಇದ್ದೀರಾ. ಅದಕ್ಕೆ ನನಗನ್ಸುತ್ತೆ ನಮ್ಮ ದೇಶದ ಇತಿಹಾಸದಲ್ಲಿ
ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ನಾವು ಯಾವತ್ತೂ ಕೊಡಿಲ್ಲ ಅಂತ ಒಬ್ಬ ಮಹಾ ಸುಳ್ಳುಗಾರ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಇವತ್ತು ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಗ್ಗೆ ಮಾತಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ನನ್ನ ಪ್ರಶ್ನೆ ಮೋದಿ ಅವರಿಗೆ, 28 ಕ್ಷೇತ್ರಗಳಿದೆ, ನೀವು ಒಬ್ಬ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕೂಡ ನೀವು ಟಿಕೆಟ್ ಕೊಟ್ಟಿಲ್ಲ, ಒಬ್ಬ ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟಿಲ್ಲ. ನೀವು ಹೇಗೆ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡೋಕ್ಕಾಗ್ತದೆ? ಯಾರಿಗನ್ನು ಕೂಡ ನೀವು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಮತ್ತು ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತಾ ಇಲ್ಲ. ಇವತ್ತು ಕೇವಲ ನೀವು ದೇಶದ ವಿಚಾರದಿಂದ ರಾಷ್ಟ್ರವಾದ ವಿಚಾರವನ್ನು ತೆಗೆದುಕೊಂಡು ಏನು ಆರ್ಮಿಯ ವಿಚಾರ ತೆಗೆದುಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನಾನು ಕೇಳ್ತಕ್ಕಂಥದ್ದು, ನೀವು ನಿಮ್ಮ ಮಾತುಗಳಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು 5 ಸಾಧನೆ ಏನು ಮಾಡಿದ್ದೀರಾ, ಅದೆಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇಲ್ಲ. ಅದಕ್ಕೇ ದೇಶದ ಇವತ್ತು ಬದಲಾವಣೆ ಆಗ್ಬೇಕು. ಯಾರು ರೈತ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಈ ದೇಶವನ್ನು ಒಗ್ಗೂಡಿಸಿ ಐಕ್ಯತೆಯನ್ನು ಕಾಪಾಡ್ತಾರೆ ಅಂಥವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅಂಥ ವ್ಯಕ್ತಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು. ಅವರು ಚುಕ್ಕಾಣಿ ಹಿಡಿಬೇಕು, ಅವರು ದೇಶವನ್ನು ನಡೆಸ್ಕೊಂಡು ಹೋಗಬೇಕು. ಅವರ ನಾಯಕತ್ವದ ನಿಮ್ಮ ಪಕ್ಷವನ್ನು ದೇಶವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತು ನಾವು ಕಾಂಗ್ರೆಸ್ ಮತ್ತು JDS ಎರಡೂ ಒಂದಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನು ನಾವು ದೇಶವನ್ನು ಉಳಿಸೋಕ್ಕೋಸ್ಕರ, ಈ ಸರ್ವಾಧಿಕಾರ ಧೋರಣೆಯಿಂದ ನಾವು ದೇಶವನ್ನು ಉಳಿಸಬೇಕಾಗ್ತದೆ, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗ್ತದೆ. ಇಲ್ಲದೆ ಹೋದ್ರೆ ಇವತ್ತು ಮಾಫಿಯಾ ರಾಜ್ ದೇಶದಲ್ಲಿ ಆಗ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣ ಏನಿದೆ ಅದು ಒಂದು ರೀತಿ ಮಾಫಿಯಾ ಪೊಲಿಟಿಕ್ಸ್ ಮಾಡ್ತಾವ್ರೆ. ಹೆದರಿಸುವಂಥದ್ದು, ರೇಡ್ ಮಾಡಿಸುವಂಥದ್ದು, ಬೇರೆ ಅವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿಸುವಂಥದ್ದು, ಯಾರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವತ್ತು ಅಧಿಕಾರದ ಸಂಪೂರ್ಣ ದುರ್ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದೇಶದಲ್ಲೂ ಆಗಿದೆ, ರಾಜ್ಯದಲ್ಲೂ ಆಗಿದೆ. ಪ್ರತಿನಿತ್ಯ ನಮ್ಮ ಅಭ್ಯರ್ಥಿಗಳ ಮೇಲೆ ರೇಡ್ ಮಾಡ್ತಾರೆ, ನಮ್ಮ ಕಾಂಗ್ರೆಸ್ JDS ಸಪೋರ್ಟರ್ಸ್ ಮೇಲೆ ರೇಡ್ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೀನಾಯ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಅಂದರೆ ಸೋಲಿನ ಭೀತಿಯಲ್ಲಿ ಇವತ್ತು BJP ಇದ್ದಾರೆ. ನನಗೆ ವಿಶ್ವಾಸ ಇದೆ, ಈ ನಾವೇನು JDS ಕಾಂಗ್ರೆಸ್ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರ ನೇತೃತ್ವ, ಮಾನ್ಯ ದೇವೇಗೌಡ ಅವರ ನೇತೃತ್ವ, ಕುಮಾರಸ್ವಾಮಿ ಅವರ ನೇತೃತ್ವ, ಪರಮೇಶ್ವರ ಅವರ ನೇತೃತ್ವ, ನಮ್ಮ CLP ನಾಯಕರ ಸಿದ್ದರಾಮಯ್ಯನವರು, ನಾವೆಲ್ಲರೂ ಕೂಡ ಒಂದಾಗಿ ಇವತ್ತೇನು ನಾವು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. 28 ಕ್ಷೇತ್ರದಲ್ಲಿ ಕನಿಷ್ಠ 22 ಗೆಲ್ತಕ್ಕಂಥದ್ದು ಕರ್ನಾಟಕದಲ್ಲಿ ಆಗ್ತದೆ. ಕರ್ನಾಟಕವನ್ನು ನಿಮ್ಮ ಶಕ್ತಿಯನ್ನು ತುಂಬುತ್ತದೆ. ಕರ್ನಾಟಕದ ಕೊಡುಗೆ ಮುಂದಿನ ದೇಶದಲ್ಲಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮಹಾನ್ ಪಾತ್ರವನ್ನು ವಹಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ